ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವ್ಲಾಗಿನ್ ವಿದ್ಯಾ. ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮತ್ತು ಲೈಕ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಚಾರ್ಜಸ್ ಆಗಲ್ಲ ಸ್ನೇಹಿತರೆ, ಅದು ಫ್ರೀ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಇವತ್ತು ಬೆಳಿಗ್ಗೆಯಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ, ಏನು ಮಾಡೋದಕ್ಕೆ ಆಗ್ಲಿಲ್ಲ. ಯಾಕೋ ಗೊತ್ತಿಲ್ಲ, ಇವತ್ತಿನ ದಿನ ಇವಾಗ ಗಂಟೆ ಆಲ್ರೆಡಿ 5 ಗಂಟೆ ಆಗಿದೆ. ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾನು ನಿನ್ನೆ ನನ್ನ ಹಸ್ಬೆಂಡ್ಗೆ ಪುಳಿಯೋಗರೆ ಮಾಡಿದ್ದೆ, ಅದು ನಾನು ರೆಕಾರ್ಡ್ ವಿಡಿಯೋ ಮಾಡಿ ಇಟ್ಟಿದ್ದೆ. ಇವಾಗ ಅದನ್ನ ಹಾಕ್ತೀನಿ, ನೀವು ನೋಡ್ಕೊಂಡು ಬನ್ನಿ. ಈ ಪುಳಿಯೋಗರೆ ಮಾಡೋದು ನಮ್ಮ ಅತ್ತೆ ಮಾಡೋ ಪುಳಿಯೋಗರೆ. ನಮ್ಮ ಹಸ್ಬೆಂಡ್ ಈ ರೀತಿ ಮಾಡಿದ್ರೆ ಮಾತ್ರ ಇಷ್ಟಪಟ್ಟು ತಿಂತಾರೆ. ಯಾಕೋ ಗೊತ್ತಿಲ್ಲ, ನೀವುಗಳೆಲ್ಲ ಹೇಗೆ ಪುಳಿಯೋಗರೆ ಮಾಡ್ತೀರಾ ಅನ್ನೋದನ್ನ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ನನ್ನ ಒಬ್ರು ಸಬ್ಸ್ಕ್ರೈಬರ್ ಕೇಳಿದ್ರು ನಿಮ್ಮ ಹಸ್ಬೆಂಡ್ ಅನ್ನ ತೋರಿಸಿ ಅಂತ. ನಾನು ಕೇಳಿದೆ, ಅವ್ರು ಹೇಳಿದ್ರು ನೀನು ಒಂದಿಷ್ಟು ಸಬ್ಸ್ಕ್ರೈಬರ್ ಅನ್ನ ಬೇಗ ಬೇಗ ರೀಚ್ ಆಗ್ಬೇಕು, ಅದಾದ ನಂತರ ನಾನು ಒಂದಿನ ವ್ಲಾಗ್ ಅಲ್ಲಿ ಬರ್ತೀನಿ ಅಂತ ನನ್ಗೆ ಹೇಳಿದ್ದಾರೆ. ನೀವೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ನನ್ನ ಹಸ್ಬೆಂಡ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಹಸ್ಬೆಂಡ್ ಆದ ನಂತರ ನಮ್ಮ ಮನೆಯವ್ರನ್ನು ಕೂಡ ನಿಮ್ಗೆ ಪರಿಚಯ ಮಾಡಿಸ್ತೀನಿ. ನಮ್ಮ ಅತ್ತೆ ಮಾವ ಎಲ್ಲರನ್ನು ಕೂಡ ನಿಮ್ಗೆ ಪರಿಚಯಿಸ್ತೀನಿ. ನಮ್ಮ ಇಡೀ ಫ್ಯಾಮಿಲಿನೇ ನಿಮ್ಗೆ ಪರಿಚಯಿಸ್ತೀನಿ ಸ್ನೇಹಿತರೆ. ಪುಳಿಯೋಗರೆ ಮಾಡೋದಕ್ಕೆ ನಾನು ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಹಾಗೂ ಈರುಳ್ಳಿ ಮತ್ತು ಒಂದೆರಡು ಪಲಾವ್ ಎಲೆ, MTR ಪುಳಿಯೋಗರೆ ಪೌಡರ್ ಹಾಗೂ ಉಪ್ಪು, ಒಗ್ಗರಣೆಗೆ ಎಣ್ಣೆ. ಮೊದಲಿಗೆ ನಾನೊಂದು ಬಾಂಡ್ಲೆ ಇಟ್ಟಿದ್ದೀನಿ. ಎಣ್ಣೆ ಹಾಕ್ತಾ ಇದ್ದೀನಿ ನಾನು ಇವಾಗ. ಪಲಾವ್ ಎಲೆ, ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆದ ನಂತರ ನಾನು ಇದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ. ಆನಿಯನ್ ಬೆಂದಿದೆ ಇವಾಗ, ನಾನು ಶುಂಠಿ, ಬೆಳ್ಳುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಜಜ್ಜಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ನೀವು ಪೇಸ್ಟ್ ಇದ್ರೆ ಅದನ್ನು ಕೂಡ ಹಾಕ್ಬಹುದು. ಒಂದೆರಡು ನಿಮಿಷ ಫ್ರೈ ಮಾಡಿ ಇದನ್ನ ಹಾಗೇನೆ. ಈಗ ನಾನು ತೆಗೆದುಕೊಂಡಂತ ಪುಳಿಯೋಗರೆ ಪೌಡರ್ ಅನ್ನು ಹಾಕ್ತಾ ಇದ್ದೀನಿ. MTR ಪುಳಿಯೋಗರೆ ಪೌಡರ್ ಇದು. ಒಂದೆರಡು ನಿಮಿಷ ಫ್ರೈ ಮಾಡಿ ಇದ್ರಲ್ಲೇನೆ, ಆಯಿಲ್ ಅಲ್ಲೇನೆ. ಫ್ರೈ ಆಗಿದೆ, ನಾನು ಇವಾಗ ರೈಸ್ ಹಾಕಿದ್ದೀನಿ ಇದಕ್ಕೆ. ಒಂದ್ ಮಿಕ್ಸ್ ಕೊಡಿ ಇದಕ್ಕೆ ಚೆನ್ನಾಗಿ. ತುಂಬಾ ಟೇಸ್ಟಿ ಆಗಿರುತ್ತೆ, ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನಮ್ಮ ಅತ್ತೆ ಮಾಡೋ ರೆಸಿಪಿ ಇದು ಪುಳಿಯೋಗರೆ. ನೀವು ಪುಳಿಯೋಗರೆ ಹೇಗೆ ಮಾಡ್ತೀರಂತ ಕಮೆಂಟ್ ಅಲ್ಲಿ ತಿಳಿಸಿ ನನಗೂ ಕೂಡ. ನಾನಿವಾಗ ಚೆನ್ನಾಗಿ ತಿರುವಿಕ್ತಾ ಇದ್ದೀನಿ ಅದನ್ನು, ಮಸಾಲೆ ಎಲ್ಲ ಅನ್ನದ ಜೊತೆ ಹಿಡ್ಕೊಳ್ಳಿ ಅಂತ.
ಇವಾಗ ಪುಳಿಯೋಗರೆ ರೆಡಿಯಾಗಿದೆ. ನಾನಿವಾಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೂ. ರೆಡಿಯಾಗಿದೆ ಪುಳಿಯೋಗರೆ. ಇದು ಒಂದು ಚಿಕ್ಕ ರೆಸಿಪಿ ಸ್ನೇಹಿತರೆ, ನಮ್ಮನೇಲಿ ಮಾಡುವಂತಹ ಪುಳಿಯೋಗರೆ ರೆಸಿಪಿ. ಬೆಳಿಗ್ಗೆಯಿಂದನೂ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಏನಾದರೂ ಒಂದು ಅಡೆತಡೆಗಳು, ಇವತ್ತು ಬೆಳಿಗ್ಗೆಯಿಂದ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡೋದಕ್ಕೆ ಆಗಲೇ ಇಲ್ಲ. ಹಾಗೆಯೇ ಇವಾಗ ಗಂಟೆ ಆಲ್ರೆಡಿ 5 ಕಾಲ ಆಗಿಬಿಟ್ಟಿದೆ. ನಾನು ಇವಾಗ ಸಂಜೆ ಕೆಲಸಗಳನ್ನೆಲ್ಲ ಶುರು ಮಾಡಬೇಕು, ಕಸ ತೆಗೆಯೋದು, ಇನ್ನು ಅಕ್ಕಿ ಹಿಟ್ಟು ದೋಸೆಗೆ ಹಿಟ್ಟನ್ನು ರುಬ್ಬೋದು, ಇನ್ನೂ ತುಂಬ ಕೆಲಸ ಇದೆ. ದೇವ್ರಿಗೆ ದೀಪ ಮಾಡಬೇಕು, ಆಮೇಲೆ ಶ್ಲೋಕ ಹೇಳೋದು, ಹೀಗೇನೆ ಈವ್ನಿಂಗ್ ರುಟೀನ್ ಸ್ಟಾರ್ಟ್ ಆಗುತ್ತೆ. ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.